ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಮನ್ಕಂಡ ಚಾನಲ್ ಫ್ರೆಂಡ್ಸ್. ನಮ್ಮ ಹಳ್ಳಿ ಹೈದ ಹಾಲಿನ ಮನ್ಕಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ನಲ್ಲಿ ನೇಮಕ ನಡೀತಾ ಇದೆ. ಇಲ್ಲಿ ಹೊಸ ಉದ್ಯೋಗಿ ಅರ್ಜಿಯನ್ನು ಕರೆದಿದ್ದಾರೆ. ವೇತನ ಬಂದುಬಿಟ್ಟು 26,000 ರಿಂದ 50,000 ರೂಪಾಯಿ ಪರ್ ಮಂತ್ ಇರುತ್ತೆ. ಹಾಗೂ ಪುರುಷ ಮತ್ತು ಮಹಿಳೆಯರಿಗೆ ಉದ್ಯೋಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವಿವಿಧ ಹುದ್ದೆಗಳು ಖಾಲಿಯಿವೆ, ಅವು ಯಾವ ಅಂತ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತಗೊಂಡು ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರ ನಮ್ಮ ಚಾನಲ್ ನೋಡ್ತಿದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಇತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಮಾಹಿತಿ ರೀತಿ ಕೊಟ್ಟಿದ್ದಾರೆ ಮೈಸೂರು ಪೇಂಟ್ಸ್ ನೇಮಕಾತಿ 2023. ಇಲ್ಲಿ ವಿವಿಧ ಹುದ್ದೆಗೆ ಅರ್ಜಿ ಸಲ್ಲಿಸಿ ಕೊಟ್ಟಿದ್ದಾರೆ. ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಕಂಪನಿಯಲ್ಲಿ ಅಗತ್ಯವಿರುವ ವಿವಿಧ ಹುದ್ದೆಗಳ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮಾಹಿತಿ ನೋಡಿ. ಮೈಸೂರು ಪೇಂಟ್ಸ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಕೈಗಾರಿಕೆ ಮೈಸೂರು ಪೇಂಟ್ಸ್ ನೇಮಕಾತಿ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಭಾರತ ಸರ್ಕಾರ ಉದ್ಯೋಗ ಸ್ಥಳ ಕರ್ನಾಟಕವಾಗಿದೆ. ಇಲ್ಲಿ ಹುದ್ದೆಗಳ ಹೆಸರು ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ. ಹಾಗೂ ಹುದ್ದೆಗಳ ಸಂಖ್ಯೆ ಕೂಡ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹುದ್ದೆಗಳ ವಿವರ ಈ ರೀತಿ ಕೊಟ್ಟಿದ್ದಾರೆ. ಹುದ್ದೆಗಳು ಇವರು ಕೊಟ್ಟಿದ್ದಾರೆ. ಒಂದನೇದಾಗಿದೆ ಜನರಲ್ ಮ್ಯಾನೇಜರ್ ಹುದ್ದೆಗಳು ತಾಂತ್ರಿಕ ಒಂದು ಹುದ್ದೆ ಕಾಲಿದೆ. ಮ್ಯಾನೇಜರ್ ಖಾತೆಗಳು ಒಂದು ಹುದ್ದೆ. ವ್ಯವಸ್ಥಾಪಕ ಇನ್ಕ್ವೈರಿ ಒಂದು ಹುದ್ದೆ. ಸಹಾಯಕ ವರ್ಕರ್ಸ್ ಮ್ಯಾನೇಜರ್ ಒಂದು ಹುದ್ದೆ. ಹಿರಿಯ ರಸಾಯನ ಶಾಸ್ತ್ರಜ್ಞ ಒಂದು ಹುದ್ದೆ ಆಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನು ಈ ರೀತಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಬಂದುಬಿಟ್ಟು ಪದವಿ ಪಾಸ್ ಇರುವುದನ್ನು ಕೊಟ್ಟಿದ್ದಾರೆ. ಅನುಭವ ಬಂದುಬಿಟ್ಟು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನಡೀತಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸನ್ನು ಈ ಹುದ್ದೆಗೆ ವಯಸ್ಸು ಮಿತಿ ಈ ರೀತಿ ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 40 ವರ್ಷದಿಂದ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವುದು ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಪೇ ಸ್ಕೇಲ್ ಕೊಟ್ಟಿದ್ದರಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ ತಾಂತ್ರಿಕ 86,800 ರಿಂದ 81,100 ರೂಪಾಯಿ ಇರುತ್ತೆ. ಮ್ಯಾನೇಜರ್ ಖಾತೆಗಳ ಹುದ್ದೆಗೆ 42,800 ರಿಂದ 75,500 ರೂಪಾಯಿ ಪರ್ ಮಂತ್ ಇರುತ್ತೆ. ಹಾಗೂ ಮ್ಯಾನೇಜರ್ ಖಾತೆಗಳು ಈ ಹುದ್ದೆಗೆ 42,000 ರಿಂದ 72,500 ರೂಪಾಯಿ ಇರುತ್ತೆ. ಉಪನಿರ್ವಾಹಕ ಹುದ್ದೆಗಳಿಗೆ 26,400 ರಿಂದ 55,350 ರೂಪಾಯಿ ಇರುತ್ತೆ. ಸಹಾಯಕ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ 20,900 ರಿಂದ 51,400 ರೂಪಾಯಿ ಇರುತ್ತೆ. ಸೀನಿಯರ್ ಕೆಮಿಸ್ಟ್ರಿ ಹುದ್ದೆಗಳಿಗೆ 20,900 ರಿಂದ 51,400 ರೂಪಾಯಿ ಪರ್ ಮಂತ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅರ್ಜಿಯನ್ನು ಸಲ್ಲಿಸಬೇಕಾದ ವಿಳಾಸ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ನೋಂದಾಯಿತ ಕಚೇರಿ, ಹೊಸ ಬನ್ನಿ ಮಂಟಪ, ಬಡಾವಣೆ, ಮೈಸೂರು ಅಂತ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸನ್ನು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ. ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಮೊದಲನೇದಾಗಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 13/1/2023 ಆರಂಭವಾಗಿದೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 10/2/2023 ಆಗಿರ್ತದೆ. ಇಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇದು ಆಬ್ಸಲ್ಯೂಟ್ ಅಂತ ನೋಟಿಫಿಕೇಶನ್ ಆಗಿದೆ. ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಅಧೀನ ಉದ್ಯಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ದಿನಾಂಕ ಬಂದುಬಿಟ್ಟು 23/1/2023 ಕೊಟ್ಟಿದ್ದಾರೆ. ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ. ಮೈಸೂರು ಆ್ಯಂಡ್ ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಕಂಪನಿಯಲ್ಲಿ ಅನುಚ್ಛೇದ 371(j)ಅಡಿಯಲ್ಲಿ ಮೀಸಲಿರುವ ಮತ್ತು ಇತರೆ ಮೂಲ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ 80 ಅರ್ಜಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಆಗಲೇ ಇದರೀತಿ ಇಲ್ಲಿ ಪ್ರಧಾನ ವ್ಯವಸ್ಥಾಪಕ, ವ್ಯವಸ್ಥಾಪಕರು, ಉಪವ್ಯವಸ್ಥಾಪಕರು, ಅಸಿಸ್ಟೆಂಟ್ ಮ್ಯಾನೇಜರ್, ಆಮೇಲೆ ಸೀನಿಯರ್ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಗ್ರೂಪ್ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಸಂಖ್ಯೆ, ವೇತನ ಶ್ರೇಣಿ, ಮತ್ತು ಇಲ್ಲಿ ಹುದ್ದೆಗಳ ಸಂಖ್ಯೆ, ಮೂಲ ವೃಂದ ಮತ್ತು ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ನೀವು ಯಾವ ಪೋಸ್ಟ್ ಹಾಕಿರ ಯಾವುದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಎಲ್ಲವನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇಂಗ್ಲೀಷಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಏನಿದೆ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಧಿಸೂಚನೆ 3ನೇ ಕರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಹುದ್ದೆಗಳ ಹೆಸರಲ್ಲಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು, ವೇತನ ಶ್ರೇಣಿ, ಮೂಲ ವೃಂದ ಮತ್ತು ಮೀಸಲಾತಿ ವರ್ಗೀಕರಣದಲ್ಲಿ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಕರೆ ನೋಡ್ಕೊಂಡು ಇಲ್ಲಿ ಅರ್ಹತಾ ಷರತ್ತನ್ನು ಕೊಟ್ಟಿದ್ದಾರೆ, ಯಾವುದು ನೋಡ್ಕೋಬೇಕಾಗತ್ತದನು. ಆಮೇಲೆ ಶೈಕ್ಷಣಿಕ ಅರ್ಹತೆ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಪೋಸ್ಟ್ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ವಯೋಮಿತಿ ಕೂಡ ಕೊಟ್ಟಿದ್ದಾರೆ. 35 ವರ್ಷ, 40 ವರ್ಷ, 38 ವರ್ಷ ಈ ರೀತಿ ವಯೋಮಿತಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಕೆಳಗಡೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತುಂಬ ಅನ್ಸ್ಕೊಂಡಿದ್ದಾರೆ. ಅದು ಸುಮಾರು 15 ಪೇಜ್ PDF ಇದೆ. ಕರೆಕ್ಟ್ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಇನ್ನು ಭಾಷಾಜ್ಞಾನ ಕೂಡ ಕೊಟ್ಟಿದ್ದಾರೆ. ಭಾಷಾಜ್ಞಾನ ಕನ್ನಡವನ್ನು ಓದಲು ಬರೆಯಲು ಮಾತನಾಡಲು ಬರಬೇಕಂತ ಕೊಟ್ಟಿದ್ದಾರೆ. ಮತ್ತು ಇಂಗ್ಲೀಷ್, ಹಿಂದಿ ಭಾಷೆ ಮಾತನಾಡಲು ಬರೆಯೋಕ್ಕೆ ಅಪೇಕ್ಷಣೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೀಸಲಾತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ, ಕನ್ನಡ ಮಾಧ್ಯಮ ಎಲ್ಲವನ್ನು ಕೊಟ್ಟಿದ್ದಾರೆ. ಯೋಜನೆಯಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ, PDF ಫಾರ್ಮು. ಇದನ್ನು ಫಾರ್ಮ್ ಪ್ರಿಂಟ್ಔಟ್ ತೊಗೊಂಡು ಫಿಲ್ಅಪ್ ಮಾಡಿ ಆಗಲೇ ಹೇಳಿದ ಅಡ್ರೆಸ್ಸಿಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮ್ ಇದೆ. ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ಅಂತ ಇದು ಅರ್ಜಿ ನಮೂನೆಯಾಗಿದೆ. ಇಲ್ಲಿ ಒಂದು ಭಾವಚಿತ್ರ ಅಟ್ಯಾಚ್ ಮಾಡಬೇಕಾಗುತ್ತೆ. ಹೆಸರು, ತಂದೆ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ವಯಸ್ಸು, ಜಾತಿ, ಪೋಸ್ಟಲ್ ಅಡ್ರೆಸ್ ಎಲ್ಲವನ್ನು ಫಿಲ್ಅಪ್ ಮಾಡಿ
ಆಮೇಲೆ ಪ್ರಸ್ತುತ ಅಂಚೆ ವಿಳಾಸ, ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಇಲ್ಲಿ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂಥ ಮಾಹಿತಿನೆಲ್ಲ ಫಿಲಪ್ ಮಾಡಬೇಕಾಗುತ್ತೆ. ಅನುಭವ ಕೂಡ ಕೊಟ್ಟಿದ್ದಾರೆ, ಇದ್ದವ್ರು ಹಾಕ್ಬೋದು. ಎಲ್ಲವನ್ನು ಫಿಲಪ್ ಮಾಡಿ ಇಲ್ಲಿ ಸಹಿ ಮತ್ತು ದಿನಾಂಕ ಹಾಕಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದ ಡಾಕ್ಯುಮೆಂಟ್ ಏನ್ಬೇಕಂದ್ರೆ SSLC ಅಂಕಪಟ್ಟಿ ಕೊಟ್ಟಿದ್ದಾರೆ, ಮಾರ್ಕ್ಸ್ ಕಾರ್ಡ್ ಆಗ 6 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, ಶೈಕ್ಷಣಿಕ ಅರ್ಹತಾ ಪ್ರಮಾಣಪತ್ರ, ಅನುಭವ ಪ್ರಮಾಣಪತ್ರ ಈ ಥರ ಅಂತ ಕೊಟ್ಟಿದ್ದಾರೆ. ಯಾವುದೋ ಇದ್ದರೆ ಸ್ವಯಂ ದೃಢೀಕರಣ ಮಾಡಿ ಫಿಲಪ್ ಮಾಡಿ ಪೋಸ್ಟ್ಬುಕ್ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ. ಓಕೆ ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.